Dear students, today let us try to understand about the agents of pollination. Remember, in the yesterday's class, we have discussed in detail about the pollination and type of pollination and all such things. Now, just I will try to brush up your mind by considering simply to define the term called what is pollination, right? Pollination always occurring in angiospermic plants. The flower bisexual one is having with four whorls. Among them, two essential whorls are going to show their involvement in the very process called pollination, right? The two essential whorls of the flower we know already. One is called andrecium and another one is called as the gynoecium. Apart from these two, the first two whorls are called accessory athava non-essential whorls anta na helidini. Adre namige pollination beku anta helidre compulsory agi naavu ee eradu essential whorls anna bahala chenaga artha maadkondirbekagutte. Aa eradara ಸ್ಟ್ರಕ್ಚರಲ್ ಫ್ಯೂಚರನ್ನು ನಾವು ತಿಳ್ಕೊಂಡಾಗ ಪಾಲಿನೇಷನ್ ತುಂಬ ಸರಳವಾಗಿ ನಮಗೆ ಅರ್ಥ ಆಗುವಂಥದ್ದು. ನಿಮಗೆ ಗೊತ್ತು, ಕಳೆದ ಒಂದು 4-5 ಕ್ಲಾಸ್ಗಳ ಹಿಂದೆ ನಾನು ಒಂದ್ಸಲ ಯೂನಿಸೆಕ್ಷುವ್ಯಾಲಿಟಿ ಬಗ್ಗೆ ಅಂದರೆ ಸೆಕ್ಷುವ್ಯಾಲಿಟಿ ಬಗ್ಗೆ ಮಾತಾಡಿದ್ದೆ. ಸೆಕ್ಷುವ್ಯಾಲಿಟಿಯಲ್ಲಿ ಎರಡು ಚಾನ್ಸಸ್ ಇದೆ, ಒಂದು ಯೂನಿಸೆಕ್ಷುವಲ್, ಇನ್ನೊಂದು ಬೈಸೆಕ್ಷುವಲ್. ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳಿದರೆ ಎ ಫ್ಲವರ್ ವಿತ್ ಓನ್ಲಿ ಸ್ಟೆಮೈನ ಅಂಥದಕ್ಕೆ ನಾವು ಸ್ಟೆಮೈನೇಟ್ ಫ್ಲವರ್ ಅಥವಾ ಗಂಡು ಹೂವು ಅಂತ ಹೇಳಿದ್ವಿ. ಇನ್ನೊಂದನ್ನು ಪಿಸ್ಟಿಲೇಟ್ ಫ್ಲವರ್ ಅಂತ ಕರೀತಾರೆ, ಅದರಲ್ಲಿ ಕೇವಲ ಪಿಸ್ಟಿಲ್ ಇರುತ್ತೆ, ಸ್ಟೆಮನ್ಸ್ ಇರೋದಿಲ್ಲ. ಅಂದರೆ ಹೂ ಅಂದರೆ ಒಂದು ಫ್ಲವರ್ ವಿತ್ ಐದರ್ ಎ ಮೇನ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆ್ಯಂಡ್ ಎ ಫ್ಲವರ್ ವಿತ್ ಓನ್ಲಿ ಎ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇಂಥ ಸ್ಥಿತಿಯನ್ನು ನಾವು ಸರ್ವೇ ಸಾಮಾನ್ಯವಾಗಿ ಪಪ್ಪಾಯ್ ಅಂದರೆ ನೀವೇನಿಲ್ಲಿ ಪಪ್ಪುಕಾಯಿ ಅಂತ ಕರಿತೀರ ಅದರಲ್ಲಿದೆ. ಆಮೇಲೆ ಡೇಟ್ ಪಾಮ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಂಥದನ್ನು ನಾವು ಹೆಟಿರೋತ್ಯಾಗಿತ್ತು ಅಂಥೇಳಿ ಯೂನಿಸೆಕ್ಷುವಲ್ ಡಯೋಯೀಷಿಯಸ್ ಅಂತೇಳಿ ಹೇಳಿದ್ದೀವಿ. ಅದೇ ರೀತಿಯಲ್ಲಿ ಮುಂದುವರೆದು ನಾವು ಬೈಸೆಕ್ಷುವಲ್ ಬಗ್ಗೆ ಹೇಳಿದ್ದೆ. ಬೈಸೆಕ್ಷುವಲ್ ಅಂತಂದರೆ ಎರಡು ಆಂಡ್ರಿಷಿಯಂ ಮತ್ತು ಗೈನೇಷಿಯಂ ಒಂದೇ ಫ್ಲವರಲ್ಲಿ ಇದ್ದಾಗ ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಎ ಮೊನೊಯೂಷಿಯಸ್ ಇನ್ ಕ್ಯಾರೆಕ್ಟರ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಹೋಮೋಥ್ಯಾಲಿಕ್ ಅಂತ ಹೇಳ್ತಾರೆ. ಥ್ಯಾಲಿಕ್ ಅಂತ ಎಲ್ಲೇ ಬರಲಿ ದಟ್ ಇಂಡಿಕೇಟ್ಸ್ ಅಥವಾ ದಟ್ ರೆಪ್ರೆಸೆಂಟ್ಸ್ ದ ಪ್ಲ್ಯಾಂಟ್ ಸ್ಟ್ರಕ್ಚರ್. ಸೊ ಹೋಮೋ ಅಂದರೆ ಸಿಮಿಲರ್, ಅಂದರೆ ಒಂದು ಪ್ಲ್ಯಾಂಟಲ್ಲಿ ಎರಡು ಥರದ ಒಂದು ಏನು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರುವಂಥ ಫ್ಲವರ್ಗೆ ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿದ್ವಿ. ಕಾಮನ್ ಎಕ್ಸಾಂಪಲ್ಸಲ್ಲಿ ನಾವು ಹೈಬಿಸ್ಕಸ್ ಅನ್ನು ತಗೊಳ್ತೀವಿ ಡಿಸ್ಕಷನ್ಗೆ. ಇನ್ನು ಕೊಕೊನಟ್ ಇದೆ, ಇನ್ನು ಬೇರೆ ಬೇರೆ ಥರದ ಒಂದು ಪ್ಲ್ಯಾಂಟ್ಸ್ ಇರುವಂಥದ್ದು. ಇಷ್ಟೆಲ್ಲ ನಾವು ಒಂದು ಕಾಂಕ್ರೀಟ್ ಐಡಿಯಾವನ್ನು ಇಟ್ಕೊಂಡಾಗ ಮುಂದೆ ಪಾಲಿನೇಷನ್ ಬಗ್ಗೆ ನಾವು ಯೋಚಿಸಿದರೆ ಪಾಲಿನೇಷನ್ ಅನ್ನೋದು ಏನಿದೆಯಲ್ಲ, ಇಟ್ ಈಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಫರ್ ಆಫ್ ಪೊಲನ್ ಗ್ರೈನ್ಸ್ ಫ್ರಮ್ ದ ಆಂಥರ್ ಪಾರ್ಟ್ ಆಫ್ ದ ಸ್ಟೇಮನ್ ಇನ್ ಟು ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ಪಿಸ್ಟಿಲ್. ನೀವು ಇದನ್ನು ಡೆಫಿನೇಷನ್ ಯಾವತ್ತೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ನೆನಪಿಟ್ಕೊಳ್ಳಿ. ಪಾಲಿನೇಷನ್ ಅಂತಂದ್ರೆ ಏನಂತ ಹೇಳಿದ್ದೀನಿ ನಾನು, ದೇರ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಪೊಲನ್ ಗ್ರೈನ್ಸ್ ಫ್ರಮ್ ದ ಆಂಥರ್ ಪಾರ್ಟ್ ಆಫ್ ದ ಸ್ಟೇಮನ್ ಇನ್ ಟು ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದಿ ಪಿಸ್ಟಿಲ್. ನಿಮಗೆ ಗೊತ್ತು ಇಟ್ ಈಸ್ ದ ಯುನಿಟ್ ಆಫ್ ಗೈನೇಷಿಯಂ. ನೀವು ಗೈನೇಷಿಯಂ ಅನ್ನು ಯುನಿಟಲ್ಲಿ ಕಾರ್ಪೆಲ್ ಅಂತ ಕರೆಯಬಹುದು, ಪಿಸ್ಟಿಲ್ ಅಂತ ಹೇಳಿ, ಎಲ್ಲವೂ ಕೂಡ ಒಂದೇ ಅರ್ಥ ಕೊಡುತ್ತೆ, ಅದರಲ್ಲಿ ವ್ಯತ್ಯಾಸ ಏನು ಇರುತ್ತೆ. ಆಯಿತು, ಪಾಲಿನೇಷನ್ನಲ್ಲಿ ಟೈಪ್ಸ್ ಅನ್ನು ಹೇಳ್ಕೊಟ್ಟಿದ್ದೀನಿ ನಿನ್ನೆ, ಜಸ್ಟ್ ಒಂದು 2 ನಿಮಿಷದಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಅನಲೈಸ್ ಮಾಡೋಣ. ಸೊ ಪಾಲಿನೇಷನ್ ಯಾವ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಪೊಲನ್ ಗ್ರೈನ್ಸ್. ಅಂದರೆ ಸೋರ್ಸ್ ಆಫ್ ಪೊಲನ್ ಗ್ರೈನ್ ಬೇಸಿಸ್ ಮೇಲೆ ನಾವು ಕನಿಷ್ಠ 3 ಥರದ ಒಂದು ಪಾಲಿನೇಷನ್ ಟೈಪ್ಸನ್ನು ನಾವು ಕ್ಲಾಸಿಫೈ ಮಾಡ್ಬೋದು. ಒಂದನೇದನ್ನು ನಾವು ಆಟೋಗ್ಯಾಮಿ ಅಂತ ಹೇಳ್ಕೊಟ್ಟಿದ್ದೆ, ಅಂದರೆ ಸೆಲ್ಫ್ ಪಾಲಿನೇಷನ್ ಅಂತೇಳಿ. ಅಂದರೆ ಫ್ಲವರ್ ವಿತಿನ್ ದ ಫ್ಲವರ್ ಆಂಡ್ರಿಷಿಯಂನ ಆಂಥರ್ನಿಂದ
releasing of the pollen grains and going deposit on the stigmatic surface of the pistil of the same flower. ನೀವು ದಾಸವಾಳ ತಗೊಳ್ಳಿ, ದಾಸವಾಳದಲ್ಲಿ ಆಂಟ್ರಿಶಿಯಂ ಇದೆ, ಗೈನೇಶಿಯಂ ಇದೆ. ಸೊ ಆಂಟ್ರಿಶಿಯಂ ನ ಆಂಥರಿಂದ ಪೊಲನ್ ಗ್ರೈನ್ಸ್ ರಿಲೀಸ್ ಆಗುತ್ತೆ, ಬಂದು ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ಗೈನೇಶಿಯಂ ಅಥವಾ ಪಿಸ್ಟಿಲ್ ಮೇಲೆ ಡೆಪಾಸಿಟ್ ಆಗಿ ಮುಂದೆ ಪ್ರೋಸೆಸ್ ಆಗುತ್ತೆ. ಇದನ್ನ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿದ್ವಿ. ಆಯ್ತು, ಸೊ ಸೆಲ್ಫ್ ಪಾಲಿನೇಷನ್ ಆದ್ಮೇಲೆ ದಟ್ ಇಸ್ ಕಾಲ್ಡ್ ಎಸ್ ಎ ಆಟೋಗ್ಯಾಮಿ. ನಾನು ಮೀನಿಂಗ್ ಹೇಳ್ಬಿಟ್ಟಿದ್ದೀನಿ, ಆಟೋ ಅಂದ್ರೆ ಸೆಲ್ಫ್, ಗ್ಯಾಮಿ ಅಂದ್ರೆ ಮ್ಯಾರೇಜ್ ಅಂದ್ರೆ. ಸೊ ಅದನ್ನ ನಾವು ಸೆಲ್ಫ್ ಮ್ಯಾರೇಜ್ ಅಂತ ಹೇಳೋದನ್ನೇ ಇಟ್ ಈಸ್ ನಥಿಂಗ್ ಬಟ್ ಎ ಸೆಲ್ಫ್ ಪಾಲಿನೇಷನ್ ಅಂತ ಕರೀತೀವಿ. ಓಕೆ, ಸೊ ಈ ಒಂದು ಆಟೋಗ್ಯಾಮಿ ಆದ ನಂತರದಲ್ಲಿ ಸೆಕೆಂಡ್ ಟೈಪ್ ಅನ್ನ ನಾನು ಗೈಟಿನೋಗ್ಯಾಮಿ ಅಂತ ಕರೆದಿದ್ದೆ. ಗೈಟಿನೋಗ್ಯಾಮಿ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಸಿಂಪಲ್ ಪ್ರೋಸೆಸ್. ಇಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ದಟ್ ಈಸ್ ದ ಪಾಲಿನೇಷನ್, ಲಿಟ್ಲ್ ಬಿಟ್ ಡಿಫರೆಂಟ್ ವಿತ್ ದ ಫಸ್ಟ್ ಒನ್ ದಟ್ ಇಸ್ ಕಾಲ್ಡ್ ಎಸ್ ದ ಆಟೋಗ್ಯಾಮಿ. ಯಾವ ರೀತಿ ಅನ್ನೋದಕ್ಕಿಂತ ಮುಂಚೆ ನಾನು ಆಟೋಗ್ಯಾಮಿಯಲ್ಲಿ ಎರಡು ತರ ಅಂತ ಹೇಳಿ ಹೈಲೈಟ್ ಮಾಡಿರೋದಿದೆ. ಒಂದು ಚಾಸ್ಮೋಗ್ಯಾಮಸ್ ಫ್ಲವರ್ಸ್, ಇನ್ನೊಂದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳಿದ್ದೀನಿ. ಸೊ ಚಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಹೇಳಿದ್ರೆ ವೆರಿ ಸಿಂಪ್ಲಿ ಇಟ್ ಇಸ್ ಕಾಲ್ಡ್ ಎಸ್ ಎ ದ ಫ್ಲವರ್ ಆಲ್ವೇಸ್ ಕೆಪ್ಟ್ ಓಪನ್. ಅಂದ್ರೆ ಒಂದ್ಸಲ ಫ್ಲವರ್ ಅದು ಓಪನ್ ಆಯ್ತು ಅಂತಂದ್ರೆ ಅದು ಕ್ಲೋಸ್ ಆಗಿರೋದ್ರಿಂದ, ಹಾಗಾಗಿ ಸೆಲ್ಫ್ ಪಾಲಿನೇಷನ್ ಗೆ ತುಂಬಾ ಈಸಿಯಾಗಿ ಆಗುತ್ತೆ ಪಾಲಿನೇಷನ್. ಇದು ಒಂದು, ಅದಕ್ಕೆ ನಾನು ವಯೋಲಾ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಿತ್ತು, ಇಸ್ ಇಟ್ ಇಟ್. ಆ್ಯಂಡ್ ದೆನ್ ಅನದರ್ ಒನ್ ಇಸ್ ಕೆಮಿಲಿನ, ಆಮೇಲೆ ಆ ವಯೋಲಾ, ಇವೆಲ್ಲವನ್ನ ನಾವು ರಿಗಾರ್ಡಿಂಗ್ ದಿಸ್ ಆಟೋಗ್ಯಾಮಿಕ್ ಆಗಿ ಎಕ್ಸಾಂಪಲ್ ಆಗಿ ತಗೊಳ್ಬೇಕು. ಇನ್ನು ಎರಡನೇದು ಬಂದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತೀವಿ. ಸೊ ದಿಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್, ಆಸ್ ದ ನೇಮ್ ಇಂಡಿಕೇಟ್ಸ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ದೋಸ್ ಫ್ಲವರ್ಸ್ ದೇ ಆಲ್ವೇಸ್ ರಿಮೈನ್ ಆಸ್ ಎ ಬಡ್ ಟೈಪ್ ಆಫ್ ಫ್ಲವರ್ ಬಡ್, ಅಂಡ್ ವಿತ್ ಇನ್ ದ ಬಡ್ ಓನ್ಲಿ ದ ಪಾಲಿನೇಷನ್ ಟೇಕನ್ ಪ್ಲೇಸ್. ದೇರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಪೊಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಪಾರ್ಟ್ ಟು ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ಫೀಮೇಲ್ ಫ್ಲವರ್. ದಿಸ್ ಇಸ್ ದ ಥಿಂಗ್ ವಿ ಅಂಡರ್ಸ್ಟುಡ್ ಅಬೌಟ್ ದಿಸ್ ಕ್ಲಿಸ್ಟೋಗ್ಯಾಮಸ್ ಟೈಪ್ ಆಫ್ ಫ್ಲವರ್ಸ್. ಇನ್ನು ನೆಕ್ಸ್ಟ್ ಏರಿಯಾಗಿ ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಇಸ್ ದ ಗೈಟಿನೋಗ್ಯಾಮಿ. ವಾಟ್ ಇಸ್ ದಿಸ್ ಗೈಟಿನೋಗ್ಯಾಮಿ? ಗೈಟಿನೋಗ್ಯಾಮಿಕ್ ಟೈಪ್ ಆಫ್ ಪಾಲಿನೇಷನ್ ನಲ್ಲಿ ಟೂ ಫ್ಲವರ್ಸ್, ಐ ಮೀನ್ ದ ಫ್ಲವರ್ ಆಫ್ ಮೇಲ್ ಅಂಡ್ ಫ್ಲವರ್ ಆಫ್ ಫೀಮೇಲ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಪ್ಲಾಂಟ್ ಅಂಡ್ ದೇರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಪೊಲನ್ ಗ್ರೈನ್ಸ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್. ಅಂದ್ರೆ ಸ್ಟೇಮನ್ ಆಫ್ ಒನ್ ಫ್ಲವರ್ ಇಟ್ ಈಸ್ ಗೋಯಿಂಗ್ ಟು ಜಸ್ಟ್ ಲಿಬರೇಷನ್ ಆಫ್ ದಿಸ್ ಆಂಥರ್, ದಟ್ ಈಸ್ ದ ಪೊಲನ್ ಗ್ರೈನ್ಸ್ ಫ್ರಮ್ ದ ಆಂಥರ್ ಪಾಟ್ ಅಂಡ್ ಗೋಯಿಂಗ್ ಟು ಡೆಪಾಸಿಟ್ ಓವರ್ ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ಅನದರ್ ಫ್ಲವರ್. ಸೊ ದಟ್ ಲೀಡ್ ಟು ದ ಗೈಟಿನೋಗ್ಯಾಮಿ. ಅಂಡ್ ನೆಕ್ಸ್ಟ್ ವಿ ಸ್ಟಡಿಡ್ ಅಬೌಟ್ ದಟ್ ಈಸ್ ದ ಕ್ಸೀನೋಗ್ಯಾಮಿ. ಕ್ಸೀನೋಗ್ಯಾಮಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎ ಕ್ರಾಸ್ ಪಾಲಿನೇಷನ್. ಹಿಯರ್ ವಾಟ್ ಹ್ಯಾಪನ್ಸ್ ಆಕ್ಚುಲಿ, ಯೂಶ್ವಲಿ ಯೂನಿಸೆಕ್ಚುವಲ್ ಟೈಪ್ ಆಫ್ ಫ್ಲವರ್ಸ್ ಅಲ್ಲಿ ಈ ಒಂದು ಗೈಟಿನೋಗ್ಯಾಮಿ ಬಹಳ ಕಾಮನ್, ಸಾರಿ ದಿಸ್ ಕ್ಸೀನೋಗ್ಯಾಮಿ ವಿಲ್ ಕಾಮನ್ಲಿ ಅಕ್ಕರ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ದಿಸ್ ಪಪ್ಪಾಯ ಅಂಡ್ ಅದರ್ ಟೈಪ್. ಸೊ ಈ ಒಂದು ಪಪ್ಪಾಯ ಮೇಸ್ ಇದ್ರೊಳಗಡೆ ಕಾರುಕೋ ಇದ್ರೊಳಗಡೆ ಏನಾಗ್ತದೆ ಅಂತ ಹೇಳಿದ್ರೆ ದಿಸ್ ಕ್ಸೀನೋಗ್ಯಾಮಿಕ್ ಟೈಪ್ ಅಂದ್ರೆ ಕ್ರಾಸ್ ಪಾಲಿನೇಷನ್ ಆಗುವಂಥದ್ದು. ಇಲ್ಲಿ ಮೇಲ್ ಪ್ಲಾಂಟ್ ವಿತ್ ಮೇಲ್ ಫ್ಲವರ್, ಫಿಮೇಲ್ ಪ್ಲಾಂಟ್ ವಿತ್ ಫಿಮೇಲ್ ಫ್ಲವರ್. ಸೊ ಅವು ಎರಡರ ನಡುವೆ ಆ ಪ್ಲಾಂಟ್ನು ಬೇರೆ, ಆಮೇಲೆ ಅದರಲ್ಲಿ ಫಿಮೇಲ್ ಫ್ಲವರ್ ಇರುತ್ತೆ. ಫಿಮೇಲ್ ಪ್ಲಾಂಟಲ್ಲಿ ಮೇಲ್ ಪ್ಲಾಂಟಲ್ಲಿ ಮೇಲ್ ಫ್ಲವರ್ ಇದೆ. ಸೊ ದೇರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ದಟ್ ಈಸ್ ದ ಪೊಲನ್ ಗ್ರೈನ್ಸ್ ಫ್ರಮ್ ದ ಆಂಥರ್ ಪಾರ್ಟ್ ಆಫ್ ದ ಮೇಲ್ ಫ್ಲವರ್ ಟು ದ ಫಿಮೇಲ್ ಫ್ಲವರ್ ಆಫ್ ದ ಫಿಮೇಲ್ ಪ್ಲಾಂಟ್. ಸೊ ಇಲ್ಲಿ ಕ್ರಾಸ್ ಪಾಲಿನೇಷನ್ ಅಂತೇಳಿ ನಾವನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ನಾವು ಪಾಲಿನೇಷನ್ ಟೈಪ್ಸ್ ಬಗ್ಗೆ ಅರ್ಥ ಮಾಡಿಕೊಂಡಾದ್ಮೇಲೆ ಇವತ್ತಿನ ದಿನ ನಾನು ಈ ಒಂದು ಪಾಲಿನೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ಏಜೆಂಟ್ಸ್ ಅಂತ ಬರುತ್ತೆ, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಪಾಲಿನೇಷನ್ ಏಜೆಂಟ್ಸ್ ಅಥವಾ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ತಿಳ್ಕೊಳ್ಳಿ. ಏಜೆಂಟ್ಸ್ ಆಫ್ ಪಾಲಿನೇಷನ್, ವಿತ್ ದ ಅಸಿಸ್ಟೆನ್ಸ್ ಆಫ್ ದ ಏಜೆಂಟ್ಸ್ ದ ಪಾಲಿನೇಷನ್ ವಿಲ್ ಟೇಕನ್ ಪ್ಲೇಸ್ ಅಂಡ್ ಹೆನ್ಸ್ ದ ನೇಮ್ ಕಾಲ್ಡ್ ಪಾಲಿನೇಟಿಂಗ್ ಏಜೆಂಟ್ಸ್. ಸೊ ಬೇಸ್ಡ್ ಆನ್ ದ ಕಂಡೀಷನ್ ಟೂ ಟೈಪ್ಸ್ ಆಫ್ ಏಜೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್. ಏಜೆಂಟ್ಸ್
agents. And another one is called as biotic agents. I hope that you can understand the difference between abiotism and biotism. Very easy, because we are all the biology students, and hence we can easily differentiate between that is abiotic nature and biotic. Okay. What is this abiotic? That means these are the non-living substances like wind and water. These are the two best examples we can have in our hand regarding to consider abiotic type of agents are, one is the wind and another one is the water. ಇವಕ್ಕೆ ತಮ್ಮದೇ ಆದಂಥ ಒಂದು ಟೆಕ್ನಿಕಲ್ ವರ್ಡ್ಸ್ ಅನ್ನು ನಾವು ಹೇಳ್ತಾ ಹೋಗ್ತೀವಿ. ವಿಂಡ್ ನಿಂದ ಪಾಲಿನೇಷನ್ ಆಗೋದಕ್ಕೆ ಅನಿಮೋಫಿಲಿಕ್ ಅಂತ ಹೇಳ್ತಾರೆ. ನೆನ್ಪಿಟ್ಕೋಬೇಕು, ಅನಿಮಾಸ್ ಅಂದ್ರೆ ವಿಂಡ್, ಫಿಲಿಕ್ ಅಂದ್ರೆ ಲವಿಂಗ್. ಅಂದ್ರೆ ದ ನೇಮ್ ಆಫ್ ದ ಏಬಯೋಟಿಕ್ ಏಜೆಂಟ್ ಈಸ್ ಅನಿಮೋಫಿಲಿಕ್ ಟೈಪ್. ಅನಿಮಾಸ್ ಅಂದ್ರೆ ವಿಂಡ್, ವಿಂಡ್ ಕೂಡ ಒಂದು ಏಜೆಂಟ್. ಅದೇ ರೀತಿ water is also another type of abiotic agent. So okay, hydrophilic. ಈಗ water ಇಂದ pollination ಆದ್ರೆ ಅದನ್ನ ನಾವು hydrophilic ಅಂತ ಕರಿತೀವಿ. Hydro ಅಂದ್ರೆ water, philic ಅಂದ್ರೆ loving ಅಂತ ಹೇಳ್ತಾರೆ. Loving ಅಂತ ಕರಿತಾರೆ. ಅದೇ ರೀತಿ anemophilic ಅಂತ ಹೇಳ್ತೀವಿ. Animas ಅಥವಾ anemophilic. Anemophilic. Philic ಅನ್ನೋದು ಕಾಮನ್ ಆಗಿ ಅಪ್ಲೈ ಆಗುತ್ತೆ ಎರಡಕ್ಕೂ, ವಾಟರ್ ಮತ್ತು ವಿಂಡಿಗೆ. ವ್ಯತ್ಯಾಸ ಇರೋದು ಇಷ್ಟೇಯ, ಇಲ್ಲಿ ಅನಿಮಾಸ್ ಅಂದ್ರೆ ವಿಂಡ್, ಇಲ್ಲಿ ಹೈಡ್ರೋ ಅಂದ್ರೆ ವಾಟರ್. ಸೊ ವಾಟರ್ ಲವಿಂಗ್ ಅಂಡ್ ವಿಂಡ್ ಲವಿಂಗ್ ಟೈಪ್ ಅಂತೇಳಿ ಏಜೆಂಟ್ಸ್. ಓಕೆ, ಇದು ಒಂದು ಪಾಯಿಂಟ್. ಇನ್ನು ಬಯೋಟಿಕ್ ಏಜೆಂಟ್ಸ್ ಅಂತ ಹೇಳಿದ್ರೆ ದಟ್ ಈಸ್ ದ ಏಜೆಂಟ್ಸ್ ಲೈಕ್ animals. ಇಲ್ಲಿ ಅನಿಮಲ್ಸ್ ಇಂದ ಆಗುವುದಕ್ಕೆ ನಾವು ಏನಂತ ಕರಿತೀವಿ, ಬಯೋಟಿಕ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಮೆಥಡ್ ಅಲ್ಲಿ ಅನಿಮಲ್ಸ್ ಅನ್ನೋದು ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ದ ಝೂ ಫೀಲಿಂಗ್ ಟೈಪ್. ಝೂ ಫೀಲಿಂಗ್ ಟೈಪ್ ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಪಾಲಿನೇಷನ್ ಅಂಡ್ ಆಲ್ ಗ್ರೂಪ್ ಆಫ್ ಅನಿಮಲ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇನ್ ಟು ಒನ್ ಟೈಪ್, ದಟ್ ಈಸ್ ಕಾಲ್ಡ್ ಆಸ್ ಬಯೋಟಿಕ್ ಏಜೆಂಟ್ಸ್ ಅಂತೇಳಿ. ನಾವು ಲೆಟ್ ಅಸ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ಎಬಯೋಟಿಕ್ ಏಜೆಂಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಪಾಲಿನೇಷನ್ ಪ್ರೋಸೆಸ್. ಫಸ್ಟ್ ಲೆಟ್ ಅಸ್ take into account that is among the agents of pollination. First I will explain you about that is abiotic agents. Abiotic agents. Abiotic agents are one, the first one is called as the wind current. Wind current. Right. This kind of pollination is called as anemophilic. Anemophilic type. So, name of the flower is called as anemophilous type. Anemophilous flower. Name of the flower is called anemophilous flower. And the method is called anemophilic type of pollination. ಇದಕ್ಕೆ ತನ್ನದೇ ಆದಂತ ಕೆಲವು ಇಂಪಾರ್ಟೆನ್ಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ. ಹೇಗೆ ಅಂತ ಹೇಳಿದ್ರೆ, ನೀವು ಇಡೀ ಪ್ರಪಂಚದಲ್ಲಿ
ಇರುವಂತ ಯಾವುದೇ ತರದ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಅನ್ನು ತಗೊಂಡಾಗ ಹೆಚ್ಚಾನೆಚ್ಚು ಪ್ಲಾಂಟ್ಸ್ ಯಾವತ್ತೂ ಕೂಡ ಬಯೋಟಿಕ್ ಏಜೆಂಟ್ಸ್ ಅನ್ನು ಹೆಚ್ಚು ಉಪಯೋಗಿಸಿ ಪಾಲಿನೇಷನ್ ಮಾಡ್ತವೆ ಯಾವುದಕ್ಕಿಂತ ಅಂತ ಹೇಳಿದ್ರೆ ದ್ಯಾನ್ ಎ ಬಯೋಟಿಕ್ ಟೈಪ್ ಆಫ್ ಏಜೆಂಟ್ಸ್ ಅಂದರೆ ವಿಂಡು ಮತ್ತು ವಾಟರ್ ಮೀಡಿಯಂ ಇವು ಎರಡರಲ್ಲಿ ಆಗುವಂಥ ಪಾಲಿನೇಷನ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಯೋಟಿಕ್ ಅಂದರೆ ಝೂಫಿಲಿಕ್ ಟೈಪ್ ಆಫ್ ಪಾಲಿನೇಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಓಕೆ, ಸೊ ಇಲ್ಲಿ ಈ ಒಂದು ವಿಂಡು ಮತ್ತು ಹೈಡ್ರೋಫಿಲಿಕ್ ಇವೆರಡರಲ್ಲಿ ಹೈಡ್ರೋಫಿಲಿಕ್ ಟೈಪ್ ಇವೆರಡರಲ್ಲಿ ಹೆಚ್ಚು ಯಾವುದು ಇದರಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ ಅಂತಂದ್ರೆ ಈ ಒಂದು ಅಲಿಮೋಫಿಲಿಕ್ ಟೈಪ್ ಆಫ್ ಪಾಲಿನೇಷನ್ ಸರ್ವೇ ಸಾಮಾನ್ಯವಾಗಿ ಸ್ಟಡಿ ಮಾಡಿರೋ ರೀತಿಯಲ್ಲಿ ಹೆಚ್ಚು ಕಡಿಮೆ ಮೋಸ್ಟ್ ಆಫ್ ದಟ್ ಈಸ್ ದ ಗ್ರಾಸಸ್ ಗ್ರಾಸಸ್ ಟೈಪ್ ಅಂದ್ರೆ ಗ್ರಾಸ್ ನಲ್ಲಿ ಬಂದ ಮೊನೊಕಾಟಿಲೆಡನ್ ಮೊನೊಕಾಟಿಲೆಡನ್ ಟೈಪ್ ಆಫ್ ಪ್ಲಾಂಟ್ಸ್. ಸೊ ಇದರಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ ಯಾವುದು ವಿಂಡ್ ಆಸ್ ಅ ಏಜೆಂಟ್ ಆಫ್ ಪಾಲಿನೇಷನ್. ಇದಕ್ಕೆ ನಾವು ಅನಿಮೋಫಿಲಿಕ್ ಟೈಪ್ ಅಂತ ಹೇಳಿದ್ವಿ ಅನಿಮಾಸ್ ಅನಿಮೋಫಿಲಿಕ್. ಇದರಲ್ಲಿ ಕೆಲವು ತನ್ನದೇ ಆದಂತಹ ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅನ್ನ ಈ ಪ್ಲಾಂಟ್ಸ್ ತೋರಿಸ್ತಾ ಹೋಗುತ್ತೆ. ಯಾವ್ಯಾವ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಇಲ್ಲಿ ಯಾವಾಗ ಫ್ಯೂಚರ್ಸ್ ಫ್ಯೂಚರ್ಸ್ ಆಫ್ ವಿಂಡ್ ಪಾಲಿನೇಷನ್ in monopods. ಯಾವ ಥರ ಇರುತ್ತೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ನೀವು ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಕಾಲ್ಡ್ ಕಾರ್ನ್ ಕೋ ಸಿ ಓ ಕೋ ಕಾರ್ನ್ ಕೋ ಅಂತ ಇದೆ. ಬೆಸ್ಟ್ ಎಕ್ಸಾಂಪಲ್ ಇದು. ಇಲ್ಲಿ ನೋಡಿ ಕೆಲವು ಫೀಚರ್ಸ್ ಇನ್ ದಿಸ್ pollen grains are light in weight how ಯಾಕೆಂದ್ರೆ ವಿಂಡ್ ಕರೆಂಟ್ ಯಾವಾಗಲೂ ಹಗುರವಾಗಿರುವಂತಹ ವಸ್ತುವನ್ನು ಬಹಳ ಬೇಗ ತಗೊಂಡು ಹೋಗುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಆದ್ದರಿಂದ pollen grains ಏನಿದವಲ್ಲ ಅವು ಯಾವಾಗಲೂ ಕೂಡ ಲೈಟ್ ಇನ್ ವೆಯ್ಟ್ ತುಂಬಾ ಹಗುರವಾಗಿರುವಂಥದ್ದು ಹಗುರವಾಗಿರುತ್ತೆ ಅಂಥದ್ದನ್ನು ಈಸಿಯಾಗಿ ಕ್ಯಾರಿ ಮಾಡಕ್ಕೆ ಹೋಗುತ್ತೆ. ನೆಕ್ಸ್ಟ್ ಪೊಲೊಗ್ರೇಸ್ ಆ ನಾನ್ ಸ್ಟಿಕ್ ಅವು ನಾನ್ ಸ್ಟಿಕ್ ಆಗಿರುವಂಥದ್ದು ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ there is a need of large amount of pollen grains. There is a need of large amount of pollen grains during pollination. ನೀವು ಆನ್ಯುವಲ್ ಎಕ್ಸಾಮ್ ದೃಷ್ಟಿಯಿಂದ ನೆನ್ ಅಗತ್ಯ
ಮುಖ್ಯವಾಗಿ ನೆನಪಿಡಬೇಕಾದಂಥ ಪಾಯಿಂಟ್ಸ್ ಇದು. ಯಾವ್ಯಾವುದು ಅಂತ ಹೇಳಿದ್ರೆ ಫ್ಯೂಚರ್ಸ್ ಆಫ್ ವಿಂಡ್ ಪಾಲಿನೇಷನ್ ಇನ್ ಮೊನೊಕಾಟ್ಸ್. ಯಾವ್ದಾದ್ರೆ ಒಂದು ಎಕ್ಸಾಂಪಲ್ ನಾನು ಕಾರ್ಬನ್ ಕೋಪ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಇನ್ ದಿಸ್ ಪೊಲಮ್ ಗ್ರೈನ್ಸ್ ಆಫ್ ಲೈಟ್ ಇನ್ ವೈಟ್. ಇದು ಸುಮಾರು ನಾನು ನೋಡಿದಂಗೆ 2 ಮಾರ್ಕ್ಸ್ ಕ್ವಶನ್ ಆಗಿ ಬಿದ್ದಿದೆ. ಸಾಕಷ್ಟು ಸಲ ಕ್ವಶನ್ಸ್ ಬಿದ್ದಿದೆ, ಇದು 2 ಮಾರ್ಕ್ಸ್ಗೆ ವರ್ತ್ ಇದೆ. ಇನ್ ದಿಸ್ ಪೊಲಮ್ ಗ್ರೈನ್ಸ್ ಆಫ್ ಲೈಟ್ ಇನ್ ವೈಟ್, ಪೊಲಮ್ ಗ್ರೈನ್ಸ್ ಆರ್ ನಾನ್ ಸ್ಟಿಕ್ಕಿ, ದೇರ್ ಇಸ್ ಎ ನೀಡ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಪೊಲಮ್ ಗ್ರೈನ್ಸ್ ಡ್ಯೂರಿಂಗ್ ಪಾಲಿನೇಷನ್. ಹೌದು, ಅದೇ ರೀತಿಯಲ್ಲಿ ಸ್ಟೇಮನ್ಸ್ ಆರ್ ವೆಲ್ ಎಕ್ಸ್ಪೋಸ್ಡ್ ಫಾರ್ ಸಕ್ಸಸ್ಫುಲ್ ಮೆಂಟ್ ಆಫ್ ಪಾಲಿನೇಷನ್. ಬಹಳ ವೆಲ್ ಎಕ್ಸ್ಪೋಸ್ಡ್ ಆಗಿರುತ್ತದೆ ಮತ್ತು ಉದ್ದವಾಗಿರುತ್ತದೆ. ಆಮೇಲೆ ಸ್ಟಿಗ್ಮಾ ಮೇ ಬಿ ಫೆದರಿ ಟೈಪ್. ಫೆದರಿ ಸ್ಟಿಗ್ಮಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವಿಂಡ್ ಪಾಲಿನೇಷನ್ ಆಗೋದ್ರಿಂದ ಪೊಲನ್ ಗ್ರೈನ್ಸ್ ರಿಲೀಸ್ ಆದ ತಕ್ಷಣ ಅವು ಈಸಿಯಾಗಿ ಕ್ಯಾಚ್ ಮಾಡ್ತಾವೆ ಅವನ್ನ, ಅಬ್ಸರ್ವ್ ಮಾಡ್ತಾವೆ. ಸೊ ಅದಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಏನು ಬಿಟ್ಕೊಳ್ಳಿ, ಕಾರ್ನ್ ಕೋಪ್. ಈ ಎಕ್ಸಾಂಪಲ್ ಯಾವುದೇ ಕಾರಣಕ್ಕೆ ಮರಿಬೇಡಿ. ಸೊ ಇದರಲ್ಲಿ ಈ ಥರದ ಎಲ್ಲ ಫೀಚರ್ಸ್ ಇರೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ಸ್ಟಿಗ್ಮಾ ಮೇ ಬಿ ಫೆದರಿ ಟೈಪ್ ವಿತ್ ಸ್ಟೈಲ್ in each ovum. Next, all florets combined together to form an inflorescence. ಎಕ್ಸ್ಪ್ಲೇನ್ ಮಾಡ್ತೀವಿ ಇನ್ನ ಮುಂದಿನ ನೆಕ್ಸ್ಟ್ ಪಾಯಿಂಟ್ ಏನಿದೆ. ಸೊ ಹೈಡ್ರೋಫಿಲಿಕ್ ಟೈಪ್ ಆಫ್ ಪಾಲಿನೇಷನ್ ಅಥವಾ ಪಾಲಿನೇಷನ್ ಬೈ ವಾಟರ್ ಆಸ್ ಆನ್ ಏಜೆಂಟ್. ಏಜೆಂಟ್ ಆಫ್ ಪಾಲಿನೇಷನ್ ಇನ್ ಸೆಕೆಂಡ್ ಕೇಸ್ ಈಸ್ ಕಾಲ್ಡ್ ವಾಟರ್ ಮೀಡಿಯಂ. ಅದರ ಬಗ್ಗೆ ಒಂದು ಸ್ವಲ್ಪ ಸರಿ ಮಾಡೋಣ. ನಾವು 5 ಪಾಯಿಂಟ್ಸ್ ಇದೆ. Water as the agent of pollination. Water as an agent of pollination. Water as an agent of pollination. Remember, ಇದಕ್ಕೆ ನಾವು ಹೈಡ್ರೋಫಿಲಿಕ್ ಅಂತ ಕರಿತೀವಿ. ಹೈಡ್ರೋಫಿಲಿಕ್ ಯಾಕಂದ್ರೆ ಹೈ ಗ್ರೋ HYGR ಹೈ ಗ್ರೋ ಅಂದ್ರೆ ವಾಟರ್, ಫಿಲಿಕ್ ಅಂದ್ರೆ ಲವಿಂಗ್ ಅಂತ ಹೇಳ್ಬೋದು. ಹೈಡ್ರೋಫಿಲಿಕ್ ಟೈಪ್ ಅಂದ್ರೆ ಪಾಲಿನೇಷನ್ ಟೇಕನ್ ಪ್ಲೇಸ್ ವಿತ್ ದ ವಾಟರ್ ಆಸ್ ದ ಏಜೆಂಟ್ ಆಫ್ ಪಾಲಿನೇಷನ್. ಇದಕ್ಕೆ ನಾವು ಹೈಡ್ರೋಫಿಲಿಕ್ ಟೈಪ್ ಆಫ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ಇದು ಕೇವಲ ಒಂದು 30 ಸ್ಪೀಷೀಸ್ ಅಲ್ಲಿ 30 ಜನರದಲ್ಲಿ ಕಂಡುಬರುತ್ತೆ. 30 ಜನರಾಸ್ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ವಿತ್ ದಿಸ್ ಹೈಡ್ರೋಫಿಲಿಕ್ ಟೈಪ್ ಆಫ್ ಪಾಲಿನೇಷನ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಮೊನೊಕಾಟಿಲೆಡನ್ ಟೈಪ್ಸ್. ಕೆಲವು ಎಕ್ಸಾಂಪಲ್ಸ್ ಅನ್ನು ನಾವೀಗ ನೋಡ್ಬೋದು. ಯಾವ ಎಕ್ಸಾಂಪಲ್ಸ್ ಆಫ್ ದಿಸ್? ಒಂದು ವ್ಯಾಲಿಸಿನೇರಿಯ, ಹೈಡ್ರಿಲ್ಲಾ, ಓಕೆ. ಆಮೇಲೆ ಝೋಸ್ಟೇರಾ, ಓಕೆ ಝೋಸ್ಟೇರಾ. ಅಂಡ್ ಇದನ್ನು ನಾವು ಝೋಸ್ಟೇರಾವನ್ನು ಸೀ ಗ್ರಾಸ್ ಅಂತ ಕರಿತೀವಿ, ಝೋಸ್ಟೇರಾ. ಆಮೇಲೆ ಐಕೋರ್ನಿಯಾ, ಐಕೋರ್ನಿಯಾಕ್ಕೆ ವಾಟರ್ ಹಯಸಿಂತ್, ವಾಟರ್ ಹಯಸಿಂತ್. ಸೊ
etc. All these are going to exhibit with this type of pollination, that is called hydrophilic type of pollination. See, the one there are interesting points on the note. For example, I will tell you about how actually pollination taken place in this Varisthenia. Varisthenia is the area of pollination. Remember, it is a type of unisexual flower. Unisexual. So, in the area then, female flower, here, you know, water surface. So female flower submerged condition alli iddantadu during pollination enagutte ante helidre actually idu inge coil tara irutte ige so idu haage enlarge aagutte during pollination flowers expose aagutte flowers so idu female flower innu male flower inda kuda aa pollen grains release aagutte this pollen grains. Next, with the help of the water current, e direction alla thogoli yavadara thogoli better andre ee tara iga actually idu illi haakbeku na illi ond ide assume so illi male flower idu male flower this one is female flower actually idu submerged condition alli where is there eradu kuda pollination aagbekadre ee ondu female flower ninda coil iruvanta ee ondu yenu stem ide adrinda adu stretch aagi flower upper surface of the water barutte adera adhe reethinalle illi yen anthers release aagutha melinda avu maniye with the help of the wind current illi bandu stigmatic surface mele deposit aagi pollination aagutha so idanna naavu various area dalli nodta idivi innu innond edide this is sea grass and zoospira zoospira athava sea grass so ee one sea grass alli you know water water medium water olagade so eradu kuda male and female submerged agide and submerged andre adu water surface ge bandirudilla illi male flower inda anthers release aagutare within the water medium our flow agi female stigmatic surface ig bandu pollination agutte ivu eradanna naavu ee ondu hydrophilic type of pollination nalli explain maartta hogtivi hagagi modalenedu wind pollination another one is called as the water as the agent of pollination ivu eradu concept anna neevu clear agi artha maadkobeku illi kelu व्यतर हयसी वाटर हयसी स्पेशलिटी आ स्पेशलिटी अंतर अदली वाटर प्लांट वाटर प्लांट वाटर प्लांट सो इन प्लांट मेलगढ़ सर्फेस मेले रीति एक्सपोज आदमे पॉलिनेशन ये कारण अब एक्सपोज आदमे पॉलिनेशन टेकन प्लेस आइदर बाय इंसेक्ट्स आर विंड करंट इंसेक्ट आर विंड करंट इवेदी एजेंट आगे इले पॉलिनेशन ಭಾಗವಹಿಸುತ್ತೆ ಎನ್ವಿರಾನ್ಮೆಂಟ್ ಇದೆ ಹಾಗಾಗಿ ಇದೊಂದು ಸ್ಪೆಷಲ್ ಕೇಸ್ ಯಾವುದು ಅಂತ ಹೇಳಿದ್ರೆ ಹೈಡ್ರೋಫಿಲಿಯಾದಲ್ಲಿ ಇವೊಂದು ಇಟ್ ಇಸ್ ಎ ಹೈಡ್ರೋಫಿಲಿಕ್ ಟೈಪ್ ಆಫ್ ಪ್ಲಾಂಟ್ ಬಾಡಿ ಬಟ್ ಪಾಲಿನೇಷನ್ ನಲ್ಲಿ ವಾಟರ್ ಮೀಡಿಯಂ ಇಸ್ ನಾಟ್ ಎ ಕ್ರೈಟೀರಿಯಾ ಇನ್ಸ್ಟೆಡ್ ಆಫ್ ವಾಟರ್ ಮೀಡಿಯಂ ಬಿಕಮ್ ದ ಏಜೆಂಟ್ ದ ಇನ್ಸೆಕ್ಟ್ಸ್ ಆರ್ ವಿಂಡ್ ವಿಲ್ ಶೋ ಇಟ್ಸ್ ಎನ್ವಿರಾನ್ಮೆಂಟ್ ಇನ್ ದ ಪಾಲಿನೇಷನ್ ಪ್ರೋಸೆಸ್ ಅಂಡ್ ಹೆನ್ಸ್ ಇಟ್ ಇಸ್ ರೆಫರ್ಡ್ ಆಸ್ ಎ ವಾಟ್ ವಿ ಸೇ ಅಸ್ ಎ ಸೊ pollination taken place not by water but by means of either insects or the wind current anta heltide in another factor is a concept ye nimu hydrophilic type of plants idavi
flowers are not attractive. Flowers are not attractive. Avu aakarshaniyavagi irodilla. Anna no fragrance. No fragrance. Vasane kuda irodilla. Just pollination taken place. No attraction, no what you say, the fragrance, nothing. Nectar irodilla, yenu irodilla, just direct agi pollination agabodu. Ee sthitiyannu naavu illi hydrophilic type of plants ge helthivi. Innanta important vishaya yenappa antu helidre these that is the pollen grains are covered by mucilaginous sheath. Mucilaginous sheath to avoid wetting from water. Andre avu neerali nenebaru nenko nendobaru ante helibittu. So ee ondu pollen grains are covered by mucilaginous sheath. ಇಷ್ಟು ಪಾಯಿಂಟ್ಸ್ ಅನ್ನ ನಾನು ಇವತ್ತು ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದೀನಿ. ನಾಳೆ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈ ಒಂದು ಬಯೋಟಿಕ್ ಟೈಪ್ ಆಫ್ ಪಾಲಿನೇಷನ್ ಅಂದ್ರೆ ಝೂಫಿಲಿ ಬಗ್ಗೆ ನಾನು ನಾಳೆ ನಿಮಗೆ ಹೇಳ್ಕೊಡಲಿದ್ದೀನಿ. ಇವತ್ತು ಏನು ನಾನು ಇಷ್ಟು ಕಲಿಸಿದ್ದೀನಿ ಇದ್ರ ಬಗ್ಗೆ ನೀವು ಮತ್ತೆ ಓದ್ಕೊಂಡು ಫುಲ್ ಪ್ರಿಪೇರ್ ಆಗಿ ಏನಾದರೂ ಡೌಟ್ಸ್ ಬಂದಿದ್ರೆ ಅದನ್ನ ಒಂದು ಕಡೆ ನೀವು ಬರೆದಿಟ್ಕೊಳ್ಳಿ. ನಾವು ರೆಗ್ಯುಲರ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಎಲ್ಲ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಲ್ಲಿ ತನಕ ಏನು ಪೋರ್ಷನ್ ಕವರ್ ಆಗಿದೆ ಅದೆಲ್ಲವನ್ನು ನೀವು ಮತ್ತೆ ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಾ ಹೋಗಬೇಕು. ಇವತ್ತಿಂದು ಕೂಡ ಇವತ್ತು ಫುಲ್ ಓದ್ಕೊಂಡು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ದಿನ ಮತ್ತೆ ನಾನು ಝೂಫಿಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅನಿಮಲ್ಸ್ ಆ್ಯಸ್ ಏಜೆಂಟ್ಸ್ ಆಫ್ ಪಾಲಿನೇಷನ್. ಥ್ಯಾಂಕ್ ಯು ವೆರಿ ಮಚ್.